ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ವರ್ಷ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರುವಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ರಿಜಿಸ್ಟರ್ ನಂಬರ್ ಸಿಕ್ಕಿಲ್ಲ ಮತ್ತು ಇನ್ನೂ ಕೆಲವು ಜನ ಇನ್ನೂ ಅಡ್ಮಿಷನ್ ಪ್ರೊಸೆಸ್ ಅಲ್ಲೇ ಇರೋದ್ರಿಂದ ಈ ವರ್ಷದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಗೊಂದಲಗಳು ಸವಾಲುಗಳು ಎದುರಾಗ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎಸ್ಎಸ್ಪಿಗೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ು ಅದ ಮೂರು ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಎಕ್ಸ್ಟೆಂಡ್ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಮಾರ್ಚ್ ಹದಿನೈದನೇ ತಾರೀಕಿನವರೆಗೂ ಈ ಒಂದು ಎಸ್ಎಸ್ಪಿಯ ಮೂಲಕ ಬೇರೆ ಬೇರೆಯಾದಂತಹ ಶುಲ್ಕ ವಿನಾಯಿತಿ ಆಗಿರಬಹುದು ಅಥವಾ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಕೊನೆ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಅನೇಕ ಜನರಿಗೆ ಈ ಒಂದು ರಿಜಿಸ್ಟರ್ ನಂಬರ್ ಸಿಗದೇ ಇರೋದ್ರಿಂದ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲವೋ ಅನ್ನುವಂತಹ ಗೊಂದಲಗಳು ಮೂಡುತ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಧಿಕೃತವಾದಂತಹ ಮಾಹಿತಿ ಹೋಗೋಣ ಗಮನಿಸದ್ರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರ ಕಚೇರಿ ಬೆಂಗಳೂರಿನಿಂದ ಹೊರಡಿಸಿರುವಂತಹ ಒಂದು ಪ್ರಕಟಣೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡದಿರುವಂತಹ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈಗಾಗಲೇ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಯ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ರು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನು ಪೋಷಕರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಮನವಿಯ ಮೇಲೆ ಹದಿನೈದು ಮೂರು ಎರಡ್ ಸಾವಿರದ ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ ಆದರೆ ಇನ್ನೆ ಎರಡು ದಿನ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನರಿಗೆ ರಿಜಿಸ್ಟರ್ ನಂಬರ್ ಸಿಕ್ಕೇ ಇಲ್ಲ ಮತ್ತೆ ಇನ್ನೂ ಜನ ಇನ್ನೂ ಕೆಲವು ಜನ ಕೌನ್ಸಿಲಿಂಗ್ ಹೋಗೋದು ವೆರಿಫಿಕೇಶನ್ ಮಾಡಿಸೋದು ಅಡ್ಮಿಷನ್ ಮಾಡಿಸೋದು ಈ ಒಂದು ನಲ್ಲಿ ಇರೋದ್ರಿಂದ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನುವಂತಹ ಮತ್ತೊಂದು ಸಂದೇಹ ಇದೆ ಖಂಡಿತ ಮತ್ತೊಮ್ಮೆ ಇದನ್ನ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ ಮೂವತ್ತನೇ ತಾರೀಕಿನವರೆಗೂ ಮಾರ್ಚ್ ಮೂವತ್ತನೇ ತಾರೀಕಿನವರೆಗೂ ಈ ಒಂದು ಎಸ್ಎಸ್ಪಿಯ ಅಂತಿಮ ದಿನಾಂಕವನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಆದರೆ ಯಾರಿಗೆಲ್ಲ ಈಗಾಗಲೇ ರಿಜಿಸ್ಟರ್ ನಂಬರ್ ಸಿಕ್ಕಿದೆ ಅವರು ಇಮಿಡಿಯೇಟ್ಲಿ ನೀವು ಎಸ್ ಅಪ್ಲಿಕೇಶನ್ ಹಾಕೋದು ಸೂಕ್ತ ಬಿಕಾಸ್ ಈ ವರ್ಷದ ಒಂದು ಸ್ಕಾಲರ್ಶಿಪ್ ನ ಅಮೌಂಟ್ ಅನ್ನು ಸ್ಯಾಂಕ್ಷನ್ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ನೀವೇನಾದರೂ ಲೇಟ್ ಆಗಿ ಹಾಕ್ತಾ ಹೋದ್ರಿ ಅಂತಂದ್ರೆ ಆಮೇಲೆ ಫಂಡ್ ಸ್ಯಾಂಕ್ಷನ್ ಆಗಿಲ್ಲ ಅನ್ನುವಂತಹ ಕಾರಣದಿಂದ ತಡವಾಗಿ ನಿಮಗೆ ಸ್ಕಾಲರ್ಶಿಪ್ ಜಮೆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಯಾರಿಗೆಲ್ಲ ಆಲ್ರೆಡಿ ರಿಜಿಸ್ಟರ್ ನಂಬರ್ ಸಿಕ್ಕಿದೆ ಅವರೆಲ್ಲ ಅಪ್ಲೈ ಮಾಡಬಹುದು ರಿಜಿಸ್ಟರ್ ನಂಬರ್ ಸಿಗದೇ ಇರೋರು ಆದಷ್ಟು ಬೇಗ ನೀವು ಕಾಲೇಜ್ ನಲ್ಲಿ ನಿಮ್ಮ ಯುಎಸಿಎಂಎಸ್ ನೋಂದಣಿಯನ್ನು ಪೂರ್ಣಗೊಳಿಸಿಕೊಂಡು ಆದಷ್ಟು ಬೇಗ ಅಪ್ಲೈ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಎಸ್ ಸಿ ಎಸ್ ಟಿ ಆಗಿರಬಹುದು ಒಬಿಸಿ ವಿದ್ಯಾರ್ಥಿಗಳಿಗೆ ಸದ್ಯ ಎಸ್ ಎಸ್ ಪಿ ನಲ್ಲಿ ಅಪ್ಲಿಕೇಶನ್ ಓಪನ್ ಇದೆ ಹದಿನೈದು ಮೂರರವರೆಗೂ ಕೂಡ ಇರೋದ್ರಿಂದ ನೀವು ಏನಾದರೂ ನಿಮಗೆ ಸಂದೇಹಗಳಿತ್ತು ಅಥವಾ ಯಾವುದಾದ್ರೂ ತಾಂತ್ರಿಕ ಸಮಸ್ಯೆಗಳಿತ್ತು ಅಥವಾ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೈವ್ ಈ ಒಂದು ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಅಥವಾ ಬಿಸಿ ಡಬ್ಲ್ಯೂ ಹೆಲ್ಪ್ ಹೆಲ್ಪ್ಲೈನ್ ಟ್ ಜಿಮೇಲ್ ಡಾಟ್ ಕಾಮ್ ಅನ್ನುವಂತಹ ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನ ಹೊರತುಪಡಿಸಿ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ಮೂರ ಏನಿದೆ ಅದನ್ನ ಹೊರತುಪಡಿಸಿ ಎಸ್ ಎಸ್ ಪಿ ನಲ್ಲಿ ಈಗಾಗಲೇ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಇರುವಂತದ್ದು ಇಲ್ಲಿ ಯಾವುದೇ ಒಂದು ಕೊನೆ ದಿನಾಂಕ ಆಗ್ಲಿ ಅಥವಾ ಯಾವುದು ಇಲ್ಲಿ ಉಲ್ಲೇಖ ಆಗ್ತಾ ಇಲ್ಲ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ಸೊ ಹಾಗಾಗಿ ನೀವು ಆದಷ್ಟು ಬೇಗ ಆ ಒಂದು ನಂಬರ್ ಅನ್ನ ತಗೊಂಡು ಇಲ್ಲಿ ಅಪ್ಲೈ ಕೂಡ ಮಾಡಬಹುದು ಬಿಕಾಸ್ ಇದು ಯಾವಾಗ ಕ್ಲೋಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇಲ್ಲ ಲಾಸ್ಟ್ ಇಯರ್ ಇಮಿಡಿಯೇಟ್ಲಿ ಕ್ಲೋಸ್ ಆಗಿತ್ತು ಆಮೇಲೆ ಓಪನ್ ಆಗಲಿಲ್ಲ ಸೊ ಹಾಗಾಗಿ ನೀವು ಈ ಮೂವತ್ತನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಎಕ್ಸ್ಟೆಂಡ್ ಆಗಬಹುದು ಆಗ್ಲಿಕ್ಕಿಲ್ಲ ಸದ್ಯಕ್ಕೆ ಅಧಿಕೃತವಾಗಿ ಇರೋದು ಹದಿನೈದನೇ ತಾರೀಖು ಮಾತ್ರ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಮಾತ್ರ ಸೊ ಹಾಗಾಗಿ ದಯವಿಟ್ಟು ನೀವು ಕೂಡ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸದ್ಯಕ್ಕಂತೂ ಅಪ್ಲಿಕೇಶನ್ ತಗೊಳ್ತಾ ಇದೆ ಲಾಗಿನ್ ಕೂಡ ಆಗ್ತಾ ಇದೆ ನಾನು ಚೆಕ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ರಿಜಿಸ್ಟರ್ ನಂಬರ್ ಸಿಕ್ಕಿದೆ ಅವರು ಕೂಡ ಇಮಿಡಿಯೇಟ್ಲಿ ಅಪ್ಲೈ ಮಾಡಬಹುದು ಅಂಡ್ ವೆರಿ ಇಂಪಾರ್ಟೆಂಟ್ ಹಾಸ್ಟೆಲ್ ಬಗ್ಗೆ ಕೂಡ ತುಂಬಾ ಜನ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದಾರೆ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಮತ್ತೆ ಅದು ಓಪನ್ ಆಗುವ ಸಾಧ್ಯತೆಗಳಿದೆ ಆದ್ರೆ ಇನ್ನಷ್ಟು ಜನ ನೀವು ರಿಕ್ವೆಸ್ಟ್ ಲೆಟರ್ ಆಗಲಿ ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ ಸೋಷಿಯಲ್ ವೆಲ್ಫೇರ್ ಆಗಲಿ ಅಲ್ಲಿ ನಿರಂತರವಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ಅವರು ಮಾಡ್ತಾರೆ ಇಲ್ಲಾಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಈಸಿಯಾಗಿ ಗೊತ್ತಾಗುವುದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಇನ್ನು ಈ ವರ್ಷದ ಒಂದು ಹಾಸ್ಟೆಲ್ ಮತ್ತು ಸ್ಕಾಲರ್ಶಿಪ್ಗಾಗಿ ವೇಟ್ ಮಾಡ್ತಾ ಇದ್ರಿ ಹದಿನೈದನೇ ತಾರೀಕು ಸದ್ಯಕ್ಕೆ ಅಂತಿಮ ದಿನಾಂಕ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿ ಬಂದ ನಂತರ ಮತ್ತೊಮ್ಮೆ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸೊ ಬಿ ಎಡ್ಗೆ ಪ್ರವೇಶ ಪಡೆದಿದ್ರಿ ಅಥವಾ ಬೇರೆ ಬೇರೆ ಪಿ ಜಿ ಕೋರ್ಸಸ್ಗಳಿಗೆ ಪ್ರವೇಶ ಪಡೆದಿದೆ ಈ ವರ್ಷದಲ್ಲಿ ಅವರೆಲ್ಲರೂ ಅಪ್ಲಿಕೇಶನ್ ಹಾಕಬಹುದು ಎಕ್ಸ್ಟೆಂಡ್ ಆದ ಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಅನ್ನು ನಿಮಗೆ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಹಾಸ್ಟೆಲ್ ಸಂಬಂಧಿತ ಕೂಡ ನಾನು ಮಾಹಿತಿಯನ್ನು ಕಲೆ ಹಾಕಿ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು have a good time